ಪ್ರಚಾರವನ್ನ ಮಾಡಿದ್ದಾರೆ. ಅಥಣಿಯ ಕಾಂಗ್ರೆಸ್ ಅಭ್ಯರ್ಥಿ ಅಥಣಿ ಮಿನಿ ವಿಧಾನಸೌಧದಲ್ಲಿ ಒಂದು ಅಚ್ಚರಿಯ ಪ್ರಸಂಗ ನಡೆದಿದೆ. ಇವತ್ತು ಮಹೇಶ್ ಕುಮಟಳ್ಳಿ ಜೊತೆ ಡಿಸಿಎಂ ಲಕ್ಷ್ಮಣ ಸವದಿ ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ಇದು. ಲಕ್ಷ್ಮಣ ಸವದಿ ಅವರ ಕಾಲಿಗೆ ನಮಸ್ಕರಿಸಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ. ಕಾಂಗ್ರೆಸ್ ಅಭ್ಯರ್ಥಿಯ ಈ ಒಂದು ಘಟನೆ, ಈ ಒಂದು ಬೆಳವಣಿಗೆ ಅಲ್ಲಿದ್ದಂತಹ ಎಲ್ಲರಿಗೂ ಕೂಡ ಒಂದು ರೀತಿಯ ಆಶ್ಚರ್ಯಕ್ಕೆ ಕಾರಣ ಆಯ್ತು, ಶಾಕ್ಗೆ ಕಾರಣ ಆಯ್ತು. ಅಥಣಿಯ ಮಿನಿ ವಿಧಾನಸೌಧದಲ್ಲಿ ಈ ಒಂದು ಅಚ್ಚರಿಯ ಪ್ರಸಂಗ ನಡೆದಿರೋದನ್ನ ಗಮನಿಸಬಹುದು. ಕುಮಟಳ್ಳಿ ಜೊತೆ ಆಗಮಿಸಿದ್ರು ಡಿಸಿಎಂ ಲಕ್ಷ್ಮಣ ಸವದಿ ಅವರು. ಆ ಸಂದರ್ಭದಲ್ಲಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ಆ ಸಂದರ್ಭದಲ್ಲಿ ಒಂದು ಆಶೀರ್ವಾದವನ್ನ ಕೇಳಿದ್ದಾರೆ. ಈ ಒಂದು ರೀತಿಯಲ್ಲಿ ಸವದಿ ಕಾಲಿಗೆ ನಮಸ್ಕಾರ ಮಾಡುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಮಹೇಶ್ ಕುಮಟಳ್ಳಿ ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಕಾಂಗ್ರೆಸ್ ಅಭ್ಯರ್ಥಿ ಬಂದು ಅವರ ಆಶೀರ್ವಾದವನ್ನ ಕೂಡ ಕೇಳಿರುವಂತಹ ಒಂದು ದೃಶ್ಯವನ್ನ ನೀವು ಗಮನಿಸಬಹುದು. ಸೊ ಒಂದ್ ರೀತಿಯಲ್ಲಿ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಎಲ್ಲರ ಕಾಲಿಗೂ ಕೂಡ ಎಲ್ಲರೂ ಬೀಳ್ತಾರೆ. ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ ಅಭ್ಯರ್ಥಿಯೇ ಅಲ್ಲಿ ಲಕ್ಷ್ಮಣ ಸವದಿ ಅವರ ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡಿ ಅಥವಾ ಆಶೀರ್ವಾದವನ್ನು ಪಡ್ಕೊಂಡಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಒಂದ್ ರೀತಿಯಲ್ಲಿ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಮಿತ್ರರು ಅಲ್ಲ ಅನ್ನುವಂತಹ ಉದಾಹರಣೆ. ಆದ್ರೆ ಇನ್ನೊಂದು ಕಡೆ ರಾಜಕೀಯ ರಾಜಕೀಯವೇ, ಸ್ನೇಹ ಸ್ನೇಹವೇ ಅನ್ನೋದನ್ನ ಕೂಡ ಇಲ್ಲಿ ತೋರಿಸುತ್ತೆ. ಸವದಿ ಕಾಲಿಗೆ ಬಿದ್ದಿದ್ದಾರೆ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ. ಡಿಸಿಎಂ ಕಾಲಿಗೆ ನಮಸ್ಕಾರವನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ. ಆ ಸಂದರ್ಭದಲ್ಲಿ ಮಹೇಶ್ ಕುಮಟಳ್ಳಿ ಅವರು ಮಾತನಾಡಿಸಿದ್ದನ್ನ ಕೂಡ ನೀವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ನಕ್ಕು ಅಲ್ಲಿಂದ ಒಳಗೆ ಹೋದಂತಹ ಘಟನೆಯನ್ನ ನೀವಿಲ್ಲಿ ನೋಡಬಹುದು. ಮಹೇಶ್ ಕುಮಟಳ್ಳಿ ನಾಮಪತ್ರ ಸಲ್ಲಿಕೆಯ ವೇಳೆ ಇಂತಹ ಒಂದು ಅಚ್ಚರಿಯ ಪ್ರಸಂಗ, ಅಚ್ಚರಿಯ ಘಟನೆ ಅಲ್ಲಿ ನಡೆದಿದೆ. ದೃಶ್ಯಗಳನ್ನ ನೀವು ಗಮನಿಸಬಹುದು. ಈಗಾಗಲೇ ಮಿನಿ ವಿಧಾನಸೌಧದಲ್ಲಿ, ಅಥಣಿಯ ಮಿನಿ ವಿಧಾನಸೌಧದಲ್ಲಿ ಒಂದು ರೀತಿಯಾದಂತಹ ನಾಟಕೀಯ ಬೆಳವಣಿಗೆ ಇದು. ಒಂದು ರೀತಿಯ ಅಚ್ಚರಿಯ ಬೆಳವಣಿಗೆ, ಒಂದು ರೀತಿಯಲ್ಲಿ ಮಹೇಶ್ ಕುಮಟಳ್ಳಿ ಹಾಗೇನೇ ಡಿಸಿಎಂ ಲಕ್ಷ್ಮಣ ಸವದಿಗೆ ಒಂದು ರೀತಿಯ ಶಾಕಿಂಗ್ ಘಟನೆ ಅಂತಾನೆ ಹೇಳಬೇಕಾಗುತ್ತೆ ಇದು. ನಾಮಪತ್ರ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಒಳಗೆ ಹೋಗುವಂತಹ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಕೂಡ ಅಲ್ಲಿ ಇರ್ತಾರೆ ಮಹೇಶ್ ಕುಮಟಳ್ಳಿ ಅವರ ಜೊತೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಅಲ್ಲಿ ಇರೋದನ್ನ ನೀವು ಗಮನಿಸಬಹುದು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಲಕ್ಷ್ಮಣ್ ಸವದಿ ಅವರ ಕಾಲಿಗೆ ನಮಸ್ಕಾರವನ್ನ ಮಾಡ್ತಾರೆ, ಆಶೀರ್ವಾದವನ್ನು ಪಡ್ಕೊಳ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಕುಮಟಳ್ಳಿ ಜೊತೆ ಆಗಿದಂತಹ ಡಿಸಿಎಂ ಲಕ್ಷ್ಮಣ ಸವದಿಗೆ ಒಂದು ರೀತಿಯಲ್ಲಿ ಆ ಸಂದರ್ಭದಲ್ಲಿ ಮುಜುಗರ, ಇನ್ನೊಂದು ಕಡೆ ಈ ತರದ ಒಂದು ಬೆಳವಣಿಗೆಯಿಂದ ಅವ್ರಿಗೂ ಕೂಡ ಅಚ್ಚರಿ ಕಾದಿತ್ತು. ಏನಪ್ಪ ಅಂತ ಹೇಳಿ ಆ ಸಂದರ್ಭದಲ್ಲಿ ಅಲ್ಲೇ ಮಾತಾಡ್ಕೊಂಡು ಮಹೇಶ್ ಕುಮಟಳ್ಳಿ ಕೂಡ ಅಲ್ಲೇ ತಮಾಷೆ ಮಾಡಿಕೊಂಡು ಆ ನಂತರ ನಾಮಪತ್ರ ಸಲ್ಲಿಕೆಗೆ ಒಳಗೆ ಹೋಗಿರೋದನ್ನ ಗಮನಿಸಬಹುದು ಈ ಒಂದು ದೃಶ್ಯಗಳಲ್ಲಿ. ಸೊ ಈಗಾಗಲೇ ಮಹೇಶ್ ಕುಮಟಳ್ಳಿ ಅವರು ಕೂಡ ಅಥಣಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಹಿತ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ಒಂದು ರೀತಿಯಲ್ಲಿ ಅಥಣಿಯ ಈ ಸಲದ ಒಂದು ನಾಮಿನೇಷನ್ ಫೈಲ್ ಮಾಡುವಂತಹ ಸಂದರ್ಭದಲ್ಲಿ ಅಚ್ಚರಿ ಬೆಳವಣಿಗೆ. ಒಂದ್ ಕಡೆ ಈಗಾಗಲೇ ಲಕ್ಷ್ಮಣ್ ಸವದಿ ಎಲ್ಲ ಕೋಪ ಬಿಟ್ಟು ಮುನಿಸು ಬಿಟ್ಟು ಇವತ್ತು ಮಹೇಶ್ ಕುಮಟಳ್ಳಿ ಜೊತೆ ಹೋಗಿದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಯ ಒಂದು ಬೆಳವಣಿಗೆ ನೋಡಿದ್ರೆ ಏನಿದು, ಯಾವ ರೀತಿಯಂತಹ ಲೆಕ್ಕಾಚಾರ ಅಂತ? ಹೌದು ನವಿತಾ, ಏನಂತಂದ್ರೆ ಒಂದ್ ರೀತಿ ಇದು ವಿಚಿತ್ರ ಘಟನೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 11 ಗಂಟೆಗೆ ಅಂದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡೇ ಬಂದು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರೆ 11 ಗಂಟೆ ಒಂದ್ ರೀತಿ ಮುಹೂರ್ತ ಚೆನ್ನಾಗಿದೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಇಬ್ರು ಕೂಡ ಒಟ್ಟಿಗೆ ಬಂದ್ರು. ಮುಂಚೆ ಕಾಂಗ್ರೆಸ್ ಅವರು ಬಂದ್ರು, ಅದಾದ ಬೆನ್ನಲ್ಲೇ ಡಿಸಿಎಂ ಲಕ್ಷ್ಮಣ್ ಸವದಿ ಮತ್ತೆ ಮಹೇಶ್ ಕುಮಟಳ್ಳಿ ಒಟ್ಟಿಗೆ ಇಬ್ರು ಕೂಡ ಬರ್ತಾರೆ. ಇಬ್ರು ಕೂಡ ಎದುರಾಬದ್ರ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನ ಏನು ಅಭ್ಯರ್ಥಿ ಇದ್ದಾರೆ ಗಜಾನನ್ ಮಂಗಸೂರಿ, ಡಿಸಿಎಂ ನ ನೋಡಿದ ತಕ್ಷಣನೇ ಸರ್ ನಮಸ್ಕಾರ ಅಂತ ಹೇಳ್ಬಿಟ್ಟು ಮಹೇಶ್ ಕುಮಟಳ್ಳಿ ಅದ್ರ ಜೊತೆಗೆ ಏನಂತಂದ್ರೆ ಡಿಸಿಎಂ ಲಕ್ಷ್ಮಣ್ ಸವದಿಗೆ ಕಾಲಿಗೆ ಬಿದ್ದು ನಿಮ್ಮ ಆಶೀರ್ವಾದ ಇರ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಂಗೆ ಒಂದ್ ರೀತಿ ನಗೆ ಚಟಾಕೆಯನ್ನ ಆರಿಸ್ತಾರೆ. ಇದೆಲ್ಲವೂ ಒಂದ್ ರೀತಿಯಲ್ಲಿ ಏನಂತಂದ್ರೆ ಸಾಕಷ್ಟು ಜನ ಇದ್ರು, ಎಲ್ಲರಿಗೂ ಒಂದ್ ರೀತಿಯ ವಿಚಿತ್ರನೇ ಅನ್ಸಿರ್ತಕ್ಕಂಥದ್ದು. ಬಟ್ ಆದ್ರೆ ಏನಂದ್ರೆ ಸಾಮಾನ್ಯವಾಗಿ ಅಂತಂದ್ರೆ ಹಿರಿಯರು ಇರ್ತಾರೆ, ಅಂತವ್ರಿಗೆ ಒಂದು ಆಶೀರ್ವಾದ ತಗೊಳ್ಳುವಂತ ಪದ್ಧತಿ ಇರುತ್ತೆ. ಆ ರೀತಿ ಇವರು ಆಶೀರ್ವಾದ ಪಡೆದಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಇಲ್ಲಿ ಕೇಳಿ ಬಂದಿರತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ರೋಹಿತ್ ಡೀಟೇಲ್ಸ್ಗೆ.